ಮನೆಗಳಿಂದ ನಿಷ್ಠುರವಾಗಿ ನೋಡ್ಕೊಂಡಿರಂತ. ಹಾಂ ಕಡಿಮೆ ಹೊರ ಬಂದೆ ಹೇಳಿದೆ, ಅಪ್ಪ ನಾನು ಹೋಗ್ತೀನಿ. ನೀನು ಎಲ್ಲಿ 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 ಹೋಗ್ತೀಯ? ಬೆಳಿಗ್ಗೆ ಬೆಳಿಗ್ಗೆ. ಹೌದಪ್ಪ. ಯಾಕೆ? ಈಗ ದೇವ್ರದ್ದು ನಿನ್ನ ಹೆಟ್ಟಿಗೆ ದೇವ್ರದ್ದು ಇಚ್ಛೆ ಆಗಿದೆ. ದೇವರಪ್ಪ ಯಾಕೆ ಮಾಡಿದ್ದ ಅಡುಗೆ ಮನೆಯಲ್ಲಿ ಕೇಳ್ಕೊಂಡು ನಾನು ದೇವ್ರ ಕಂಡ ಹೋಗಿಲ್ಲ. ನಿನ್ನ ಹೆಟ್ಟಿಗೆ ಆವಾಗ ಒಂದು ದಿವಸ ಇದ್ದ ಮೇಲೆ ಒಂದು ತಿಂಗಳು ಇದ್ದ ಮೇಲೆ ಈ ರಾಗ ತೆಗೆದು ಗೊತ್ತಾಯ್ತು. ಇಲ್ಲಿ ದೂರ ಬೇಡಬೇಡ ಯಾಕಂದ್ರೆ ಇಷ್ಟು ಮತ್ತೇನು ನಾವು ಇದ್ದೇನು ಹೋದೇ ಇಲ್ಲ. ನನಗೇನು ಸಾಲ ಕೊಡಬೇಕಿಲ್ಲ, ನಾನು ಅವ್ರಿಗೆ ದುಡ್ಡು ಕೊಡಬೇಕಂತೆಲ್ಲ ಹೇಳ್ತೀವಿ. ಹಗಲಿಗೆ ಮತ್ತೆ ಸಿಕ್ಕಿಲ್ಲ, ಇದು ಹೊರಬಂದು ಬಿಟ್ಟು ಮುಗಿ ಬರ್ತೀನಪ್ಪ. ಯೋಚನೆ ಮಾಡಬೇಡ, ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವ್ರ ದೇವ್ರ ದರ್ಶನಕ್ಕಾಗಿ ಹೋಗ್ತಾ ಇದ್ದೆ, ಅರ್ಥ ಮಾಡ್ಕೊಡ್ಬೇಕು. ಕೈ ಇರ್ಲಿಕ್ಕೆ ಹೇಳಬೇಡ, ಯಾಕಂದ್ರೆ ನನ್ನ ದೇವ್ರಿಗಾದ್ರೆ ನಿನ್ನ ಹೆಂಡತಿಗೆ ಆಗೋದಿಲ್ಲ. ಯಾಕೆ ಬೇಕು? ಬೇಡ, ನನ್ನ ದೇವ್ರನ್ನ ನಾನು ನೋಡ್ಕೊಡ್ತೀನಿ. ದೇವ್ರುಗಳು ಇಲ್ಲ ಅಲ್ಲಿ ಕೈ ಬಿಸಾಡಿ ಬಿಸಾಡಿಬಿಡ್ತಾರೆ. ಕಡೆ ಇಲ್ಲಿ ಸಿಕ್ತು ಸಿಲ್ಲರ್ ಹಾಕೊಂಡೆ, ನನ್ನ ನಾಶನ ತೊಗೊಂಡೆ, ಅವ್ರು ಕಾಲ್ ಬರ್ಬೇಕು. ನಾನು ಹೋಗ್ತೇನೆ, ಬರ್ತೇನೆ. ಅದೇ ಬಸ್ನಲ್ಲಿ ಬಸ್ ಕೆಳಬಂದ್ವಿ, ಹೊಸ ಬಸ್ನಲ್ಲಿ ಅದೇ ಬಸ್ನಲ್ಲಿ ಹತ್ಕೊಂಡು ಬಂದ್ಕೊಂಡು ಅದೇ ದಾರಿಗೆ. ಮಕ್ಕಳಿಬ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ, ಮಕ್ಕಳಿಬ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ.